ಐದು ಸಾವಿರಕ್ಕೂ ಹೆಚ್ಚು ಉಪನ್ಯಾಸಕರು ಅತಿಥಿ ಉಪನ್ಯಾಸಕರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರನ್ನ ಬಿಟ್ಟರೆ ತರಗತಿ ಮಾಡೋರು ಮಾಡ್ತಕ್ಕಂಥದ್ದು ಯಾರೂ ಕೂಡ ಇಲ್ಲ ಇಲ್ಲಿ. ಆದರೂ ಕೂಡ ಬಂಡತನದ ಧೋರಣೆಯನ್ನ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ಹಾಗಾಗಿ ನಮ್ಮ ಹಕ್ಕುಗಳಿಗಾಗಿ, ನಮ್ಮ ಬೇಡಿಕೆಗಳಿಗಾಗಿ ಇಡೀ ರಾಜ್ಯದ 430 ಸರ್ಕಾರಿ ಕಾಲೇಜುಗಳಲ್ಲಿ ಇವತ್ತು ಅತಿಥಿ ಉಪನ್ಯಾಸಕರನ್ನ ಬೀದಿಗೆ ತಳ್ಳಿ ಸರ್ಕಾರ ನಮ್ಮನ್ನ ಅಲ್ಲಿ ನಾಟಕ ಆಡ್ತಾ ಇದೆ. ಇಲ್ಲಿಯವರೆಗೆ ನಾವು ನಿಮಗೆಲ್ಲ ಗೊತ್ತಿದೆ, 10 ತಾರೀಕಿಗೆ ಆರಂಭವಾಗಿದೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ರಾಜ್ಯಾಧಿಕಾರಿಗೆ ಮನವಿ ಕೊಟ್ಟಿದ್ದೇವೆ, ಜೆಡಿಎಸ್ ಅವರಿಗೆ ಫೋನ್ ಮಾಡಿ ಹೇಳಿದ್ದೇವೆ, ಅಲ್ಲಿ ವಿಧಾನಸೌಧಕ್ಕೆ ಹೋಗಿ ನಾವು ಉನ್ನತ ಶಿಕ್ಷಣ ಸಚಿವರಿಗೆ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಆದರೆ ಇಲ್ಲಿಯವರೆಗೆ ಸರ್ಕಾರ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಕ್ಕೆ ಮುಂದೆ ಆಗಿಲ್ಲ. ಇದು ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ರಾಜ್ಯ ಸರ್ಕಾರ ಆದರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಆದರೆ ನೀವು ಇವತ್ತು ಸರ್ಕಾರ ಯಾವ ರೀತಿಯ ಶಿಕ್ಷಣವನ್ನು ನೀಡ್ತಾ ಇದೆ ಅಂತಕ್ಕಂಥದ್ದು ಈಗ ಅರ್ಥ ಆಗಿದೆ ನಿಮಗೆ. ನೋಡಿ, ನಿಮಗೆಲ್ಲ ಯಾವಾಗ ಪ್ರವೇಶವನ್ನು ಪಡ್ಕೊಂಡ್ರು? ಆಗಸ್ಟ್ ಅಲ್ಲಿ ಪದವಿ ಕಾಲೇಜುಗಳ ಪ್ರಾರಂಭ, ಕೋವಿಡ್ ಮನೆ ಇದ್ದಾಗಲೇ ಹೇಳ್ತಾ ಇದ್ರು. ಓ, ಆಗಸ್ಟ್ ಸಾರಿ ಅಕ್ಟೋಬರ್ ಅಲ್ಲಿ ಆ 1ನೇ ತಾರೀಕಿಂದ ತರಗತಿ ಪ್ರಾರಂಭ. ತರಗತಿ ಬಹಳ ಕ್ಯೂರಿಯಾಸಿಟಿ ಇಂದ ನೀವೆಲ್ಲ ತಂದೋಪ ತಂದವಾಗಿ ಇಡೀ ನಮ್ಮ ವಿಜಯನಗರ ಜಿಲ್ಲೆಯ ಸಾವಿರಾರು ವಿದ್ಯಾರ್ಥಿಗಳನ್ನು ಸೇರಿಸಿದ್ರು ಇಲ್ಲೆಲ್ಲ. ಆದ್ರೆ ಅಕ್ಟೋಬರ್ ಅಲ್ಲಿ ಒಂದು ಕ್ಲಾಸಸ್ ಏನಾದ್ರು ನೀಡುವ ಅವತ್ತು ನೋಡಿ, ಎಷ್ಟೋ ಮಕ್ಕಳಿಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಒಂದು ದೇಶವನ್ನ ನಾಶ ಮಾಡಬೇಕಂದ್ರೆ ಬಾಂಬ್ ಹಾಕಿದ್ರೆ ನಾಶ ಆಗಲ್ಲ ರೀ, ಒಂದು ದೇಶ ಯುದ್ಧ ಮಾಡಿದ್ರೆ ಬೇರೆ ನಾಶ ಆಗಲ್ಲ. ಶಿಕ್ಷಣವನ್ನ ಕುಂಠಿತಗೊಳಿಸಿದ್ರೆ ಇವತ್ತು ರಾಷ್ಟ್ರ ನಾಶವಾಗುತ್ತೆ. ನ್ಯಾಯಯುತವಾಗಿದ್ದಾವೆ ನಮ್ಮ ಬೇಡಿಕೆಗಳು, ನ್ಯಾಯಯುತವಾಗಿದ್ದಾವೆ. ನಿಮ್ಮ ಹಕ್ಕು, ಶಿಕ್ಷಣ ಪಡೆದಕ್ಕಂಥದ್ದು ನಿಮ್ಮ ಹಕ್ಕಿದೆ, ನೀವು ಕೇಳಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹಕ್ಕಿದೆ. ಪ್ರಾಚಾರ್ಯರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಡಬೇಕು, ಬೇಗನೆ ತರಗತಿಗಳನ್ನು ಪ್ರಾರಂಭ ಮಾಡಿ. ನೋಡಿ, ಇಲ್ಲಿ ಯಾರಾದ್ರೂ ಪಿಎಸ್ಸಿ ವಿದ್ಯಾರ್ಥಿಗಳಿದ್ರೆ ಗೊತ್ತಾಗ್ಬೋದು, ಒಂದು ತರಗತಿಗಳನ್ನು ನಡೀತಾ ಇಲ್ಲ. ಪಿಎಸ್ಸಿ ಪ್ರಥಮ, ದ್ವಿತೀಯ, ತೃತೀಯ ವಿದ್ಯಾರ್ಥಿಗಳಿಗೆ ತರಗತಿಗಳು ನಡೆದಿಲ್ಲವ? ಒಬ್ಬ ಕಾಯಂ ಉಪನ್ಯಾಸಕರು ಯಾರಾದ್ರೂ ಇಲ್ಲಾರ? ಈ ಅನ್ಯಾಯವನ್ನು ಯಾರು ತಿದ್ದುಕೊಡ್ತಾರೆ? ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಯಾರು ತಿದ್ದುಕೊಡ್ತಾರೆ? ಒಂದ್ ಕಡೆ ನಮ್ಮ ಹೋರಾಟ ಹಕ್ಕಿಗಾಗಿ, ನಮ್ಮ ಬದುಕಿಗಾಗಿ ಒಂದ್ ಕಡೆ ಹೋರಾಟ ಅಂದ್ರೆ ಇದೆಲ್ಲ ಬಂದಿರ್ತಕ್ಕಂಥದ್ದು ಕ್ಲಾಸು ನಾಟಕ ಮಕ್ಕಳಲ್ಲ. ಎಷ್ಟು ಮಕ್ಕಳಿದ್ರೆ ಲಕ್ಷ ಮಕ್ಕಳಿದ್ರೆ ಯಾರಾದ್ರೂ ಒಬ್ಬರೇ ನನ್ನ ಡಿಗ್ರಿ ಕಾಲೇಜ್ ಲಕ್ಷ ಮಕ್ಕಳಿದ್ರೆ ಅಂತ ಹೇಳಿ, ಇಂಜಿನಿಯರ್ ಕಾಲೇಜ್ ಲಕ್ಷ ಮಕ್ಕಳಿದ್ರೆ ಯಾರಾದ್ರೂ ಡಾಕ್ಟರ್ ಮಕ್ಕಳಿದ್ರ? ನಮ್ಮೆಲ್ಲ ಬಡ ಮಕ್ಕಳು ನೀವು, ನಮ್ಮ ರೈತಾಪಿ ಮಕ್ಕಳು ನೀವು, ಕೂಲಿ ಕಾರ್ಮಿಕ ವರ್ಗದ ಮಕ್ಕಳು ನೀವು. ರಾಜ್ಯ ಸರ್ಕಾರ ಇವತ್ತು ಮಕ್ಕಳನ್ನ ಅನ್ಯಾಯಕ್ಕೆ ಒಳಗೊಂಡು ಆಡಳಿತವನ್ನು ನಡೆಸ್ತಾ ಇದೆ. ಬೇಗ ಎಚ್ಚೆತ್ತುಕೊಳ್ಬೇಕು. ನೀವು ಕೂಡ ಇದು, ನಾವು ಕೇವಲ 140 ಜನ ಅತಿಥಿ ಉಪನ್ಯಾಸಕರಿದ್ವಿ, ಕೇವಲ 140 ಜನ ಅತಿಥಿ ಉಪನ್ಯಾಸಕರಿದ್ವಿ. ನಿಮ್ಮ ಭವಿಷ್ಯ ಇದೆ, ಭವಿಷ್ಯ ಇದೆ ನಿಮ್ದು ಕೂಡ. ನೀವು ಕೂಡ ಪಾಠ ಪ್ರವಚನದ ಜೊತೆಗೆ ಕಾಲೇಜಲ್ಲಿ ನಿಮಿಷ ಪಾಲ್ಗೊಳ್ಳಿ, ಉತ್ತಮವಾಗಿ ಅಧ್ಯಯನ ಮಾಡಿ. ತೊಂದರೆ ಉಪನ್ಯಾಸಕರಿಂದ ಆಗಿಲ್ಲ, ಇದು ರಾಜ್ಯ ಸರ್ಕಾರದಿಂದ ಆಗಿದೆ ಅಂತಕ್ಕಂಥದ್ದು ಇವತ್ತು ಹೇಳಿಕ್ ಬಂದಿದ್ದೀನಿ. ಉಪನ್ಯಾಸಕರಿಂದ ತೊಂದರೆ ಆಗಿಲ್ಲ. ನಮ್ಮಲ್ಲಿ ಬಹಳಷ್ಟು ವಿದ್ವಾಂಸರಿದ್ದಾರೆ, ನಮ್ಮ ಕಾಲೇಜಲ್ಲಿ ದೊಡ್ಡ ದೊಡ್ಡ ಪ್ರತಿಭೆಗಳಿದ್ದಾವೆ, ಕಾಯಂ ಪ್ರಾಧ್ಯಾಪಕರಿಗೆ ಆಗ ಇದ್ದಾರೆ. ಅವರಿಂದ ನಿಮಗೆ ನೋಟ್ಸ್ ಅನ್ನ ಪಡ್ಕೊಳ್ಳಿ. ನಿಮ್ಗೆ ಏನೇ ಅನ್ಯಾಯ ಮುಂದಿನ ದಿನಗಳಲ್ಲಿ ನಾವು ಮುಂದೆ ನಿಂತು ನಿಮಗೆ ಅದನ್ನ ಸಾಲ್ವ್ ಮಾಡ್ತೇವೆ. ಒಂದಲ್ಲ 2 ತರಗತಿಗಳಂತ ಹಾಕೊಳ್ತೇವೆ ನಾವು. 3 ದಿವಸ 4 ದಿವಸ ಅಂತ ನಮ್ಮ ಟೈಮ್ ಟೇಬಲ್ ಇದೆಯಲ್ಲ, ಕಂಟಿನ್ಯೂ ಕ್ಲಾಸ್ ಬಂದು ನಿಮ್ಗೆ ಮಾಡಿಕೊಡ್ತೇವೆ. ಆದ್ರೆ ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದ್ದಾವೆ, ನಾವು ಒಂದಾಗಿದೆ, ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟ ನಿಲ್ಲೋದಿಲ್ಲ. ಎಲ್ಲಿವರೆಗೆ ಅಂದ್ರೆ ರಾಜ್ಯ ಸರ್ಕಾರ ಸೇವಾ ಬದಲಿಗೆ ನಾವು ಜೀವನ ಒಡಿಸ್ತೇವೆ ಅನ್ನೋದಿಗೂ ನನಗಾಗಲ್ಲ. ಒಂದು ಸತ್ಯ, ನಾವಿವತ್ತು ಹೊರಗೆ ಹೋದ್ರೂ ಕೂಡ ಪರವಾಗಿಲ್ಲ, ಇಲ್ಲಿ ಬಂದು ಮತ್ತೆ ಪಾಠ ಮಾಡ್ತಕ್ಕಂಥವ್ರು ಅದೇ ಅತಿಥಿ ಉಪನ್ಯಾಸಕ್ಕೆ ಬಂದೇ ಮಾಡ್ಬೇಕು, ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಂತಹ ಇದು ಎಷ್ಟೇ ಪಟ್ಟು ಸತ್ಯ ಗೊತ್ತಿದ್ರು ಕೂಡ ರಾಜ್ಯ ಸರ್ಕಾರ ಇವತ್ತು ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ರು. ಹೋಗಿ ಒಂದು 5,000 ಜಾಸ್ತಿ ಕೊಡ್ತೀವಿ ಸ್ವಾಮಿ, ನೀವು ಪಾಠ ಮಾಡಿ ಅಂತ ಹೇಳ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿಲ್ಲ. ಈಗಾಗಲೇ ರಾಜ್ಯ ಕೂಡ